ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಶ್ರೀ ಭಕ್ತ ಮಾರ್ಕಂಡೇಶ್ವರ ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡ ಮಹಾನ್ ದೈವ ಭಕ್ತರಾಗಿದ್ದವರು ಎಂದು ಕಾಂಗ್ರೆಸ್ನ ಯುವ ಮುಖಂಡರು ಆದ ಸನ್ನೇಗೌಡ ತುನ್ನೂರು ಹೇಳಿದ್ದಾರೆ. ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವಡಗೇರಿ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಬನದರಾಚೂಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಮಾರ್ಕಂಡೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ನಿಮ್ಮ ಸಮುದಾಯದ ಪರವಾಗಿ ಇದ್ದೇನೆ. ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಮುಕ್ತವಾಗಿ ನನ್ನನ್ನು ಭೇಟಿಯಾಗಿ ನಾನು ಶಾಸಕರ ಗಮನಕ್ಕೆ ತಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸುವುದಾಗಿ ಹೇಳಿದರು. ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದ ಬಿ ಎಸ್ ಸೋಮಶೇಖರ್ ಅವರು ಮಾತನಾಡಿದರು. ನಮ್ಮ ಸಮುದಾಯ ಇವು ತೀವ್ರ ಹಿಂದುಳಿದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಸಕಲ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ರಾಜಕೀಯವಾಗಿ ಕೂಡ ಸ್ಥಾನಮಾನ ನೀಡಬೇಕು. ನಮ್ಮ ಸಮುದಾಯ ಅತಿದೊಡ್ಡ ಸಮುದಾಯ ಮತ್ತು ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗುವಂತೆ ಹೇಳಿದರು. ಅಂತ ಮಕ್ಕಳನ್ನ ಐ ಎ ಎಸ್ ಐ ಬಿ ಎಸ್ ಇಂಥ ಮಕ್ಕಳನ್ನ ನಮಗೆ ಒಂದು ಮಾಹಿತಿಯನ್ನು ಕೊಡಿ. ಆ ಮಕ್ಕಳಿಗೆ ನಾವು ಆರ್ಥಿಕ ಸಹಾಯ ಮಾಡಿದಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಜೊತೆಗೆ ನಮ್ಮ ಶಕ್ತಿ ಬೇಕಾಗಿತ್ತು. ಇವಾಗ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಿದ್ದೇವೆ ಅಣ್ಣವ್ರಿಗೆ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಸಾಕಾಗಲ್ಲ. ಇಲ್ಲೆಲ್ಲ ಮಹಿಳೆಯರು ಕಾಣಿಸ್ತಿಲ್ಲ, ಹೆಣ್ಣು ಬೆಳೆದ್ರು ಇಲ್ಲಿ ನೋಡ್ತಾ ಇರ್ತಾರೆ. ಗಂಡಸರೆಲ್ಲ ಇದ್ರು ಅವಾಗ ಎಷ್ಟು ಎಲ್ಲ ಊಟಕ್ಕೆ ಹೋಗಿದ್ರು, ಆದರೆ ಮಹಿಳೆಯರ ಮಾತ್ರ ಕುತ್ಕೊಂಡಿದ್ರು. ಅಂದರೆ ಮಹಿಳಾ ಕಿಟ್ಟಿ ಜಾಸ್ತಿ ಇದೆ ಮೇಡಮ್ ಮಾಡಿದ್ರೆ. ಅದಕ್ಕೆ ಮಹಿಳೆಯರು ಪ್ರಾಮುಖ್ಯತೆ ಕೊಡ್ಬೇಕು ಅಂತೇಳಿ ನಾವು ಸಂಘಟನೆಯಲ್ಲಿ ಎಷ್ಟು ಪುರುಷರು ಇರ್ತಾರೆ ಅಷ್ಟು ಮಹಿಳೆಯರು ಇದ್ದೇ ಇರ್ತಾರೆ. ಸಲುವಾಗಿ ಅವರು ಒಂದು ಪ್ರಾಮುಖ್ಯತೆ ಕೊಡ್ಬೇಕು ಅಂತೇಳಿ ನಾನು ಈ ಒಂದು ವರ್ಷದಿಂದ ಈಚೆಗೆ ನಾನು ಮಹಿಳಾ ವಿಭಾಗವನ್ನು ಸ್ಥಾಪನೆ ಮಾಡಿ ಉಪಾಧ್ಯ ರಾಜ್ಯಾಧ್ಯಕ್ಷರು ಅವರು ಇಡೀ ರಾಜ್ಯದಲ್ಲಿ ನಾವೇನು ಜಿಲ್ಲಾ ಮಟ್ಟದ ಸಂಘ. ಬೆಳಿಗ್ಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಭಕ್ತ ಶ್ರೀ ಮಾರ್ಕಂಡೇಶ್ವರ ಭಾವಚಿತ್ರದ ಮೆರವಣಿಗೆಯು ಬನದ ರಾಜೋಟೇಶ್ವರ ಕಲ್ಯಾಣ ಮಂಟಪದವರೆಗೆ ಜರುಗಿತು. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆದ ಶ್ರೀಮತಿ ಉಮಾ ಜಗದೀಶ್, ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಎಂ ಭಂಡಾರಿ, ತಹಶೀಲ್ದಾರ್ ಶ್ರೀನಿವಾಸ್ ಚಾಪಲ್, ಶ್ರೀಮತಿ ಶಿಲ್ಪಾ ಪ್ರೇಮಾನಂದ್, ಬಸವರಾಜ್ ಹುನಗುಂದ, ವೀರಸಂಗಪ್ಪ ಹಾವೇರಿ, ನಾಗರಾಜ್ ಮಾನವಿ, ಬಿಜೆಪಿ ಹಿರಿಯ ಮುಖಂಡ ಸಿದ್ದನಗೌಡ ಕಾಣಮನೂರ್, ಕಾಂಗ್ರೆಸ್ ಮುಖಂಡ ವಾಶಿಮಿಯ ನಾಯ್ಕುಡಿ, ಡಾಕ್ಟರ್ ಜಗದೀಶ್ ಹಿರೇಮಠ್, ಶರಣು ಮಾತ್ಕಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.